ಆರಾಮದಿರಿ ಅಜ್ಜರ? ಆರಾಮದಿ ನೋಡ್ರಿ. ನೀವ್ರಿ? ಯಾವ ಆರಾಮದಿರಿ? ಎಲ್ಲ ನಡ್ದಾರಿ? ಹಾ, ಇವರು ನಮ್ಮ ಹೆಂಡತಿರಿ, ನನ್ನ ಸಣ್ಣ ಮಗಳ್ರಿ, ನಮ್ಮ ಹಿರಿಯ ಮಗ. ನಿಮ್ಮ ಆಶೀರ್ವಾದ, ನಿಮ್ಮ ಪಪ್ಪ ಅವ್ರ ಬಸವೇಶ್ವರನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಒಳ್ಳೇದು ನಡ್ತೀರಿ. ನೀವು ಅಲ್ಲ ಕೊಯ್ಬೇಕ್ರಿ. ನಿಮ್ಮ ಅಪ್ಪ ನಿಮ್ಮ ಅವ್ವ ಗುಡಿಗೆ ಬಂದಾರ, ಅಪ್ಪ ಕರ್ಕೊಂಬರೋಣ ಬಾ. ಹೊಲಕ್ಕೆ ಹೋಗ್ಬೇಕು, ದೋಸ ಬಾ. ಏ ಶಂಕರು, ಎಷ್ಟೊತ್ತು ಮಾರೆ ಗುಡಿಗೆ ಬಂದ ನೀನು? ಮನೆಯಾಗ ನಿಮ್ಮ ಅವ್ವ ರೊಟ್ಟಿ ಮಾಡಾಕತ್ತಾಳ, ಹೊಲಕ್ಕೆ ಹೋಗಾಕ ಹೊತ್ತಾಗೋದಲ್ಲ. ಇಲ್ಲ, ಗುಡಿಗೆ ಬಂದೇವಲ್ಲ, ಹಂಗೆ ದರ್ಶನ ತಗೊಂಡು ಲೇಟ್ ಆಯ್ತು. ಆಯ್ತು, ಪೂಜೆ ಮಾಡ್ಕೊಂಡು ಹೋಗ್ಬಿಡಮ್ಮ. ನಿಮಗೂ ತಿಳಿಬಾರ್ದ ನಮ್ಮ. ಹ್ಞೂ ಅಪ್ಪ, ಮಾಡಿ ತೀರ್ಥ ಕೊಡ್ರಿ. ಎಷ್ಟೊತ್ತದು ನಿಮ್ಮ ಅಪ್ಪ ಇನ್ನ ಬರ್ಲೋ? ನಿಮ್ಮ ಅಣ್ಣನ ಆ ಕಡೆ, ಅಕ್ಕಿನೂ ಆ ಕಡೆ, ನಿಮ್ಮ ಅಪ್ಪನ ಆ ಕಡೆ. ಎಷ್ಟು ಮಾಡ್ಲಪ್ಪ, ಬೇಸರ ಆಯ್ತು. ರೊಟ್ಟಿ ಹಾಕ್ತೇನೆ ಹಾಕಮ್ಮ. ಎಷ್ಟೊತ್ತಿ ನಾ ಬರ್ಲಿಲ್ಲ ನಿಮ್ಮ ಅಣ್ಣ ಆ ಕಡೆ, ನಿಮ್ಮ ಅಪ್ಪನ ಆ ಕಡೆ ಮಾಡಿ ಮಾಡ್ಸಕೈತ ಆ ಕಡೆ ಬಂದೋಡು. ಹತ್ತು ಬಾಳ ಅಪ್ಪ, ನಿಮ್ಮ ಎಲ್ಲಿ ಬೀಳ್ತಾಳೆ ಏನು? ಅಲ್ಲ, ಬಿಸಿಲು ನಿರ್ಮಾಣ ಮಾರಯ್ಯ, ದನಗಳರ ಹೊರಗೆ ಕಟ್ಟಿಬಿಟ್ಟು ಹೊಲದಾಗ, ಅವ್ರಿಗೆ ನೀರು ಕೊಡ್ಸಾವ್ರು, ಮೇವು ಹಾಕಾವ್ರು, ಹೆಂಗೋ ಹಿಂಗೆ ಮಾಡಿದ್ರು ಶಂಕರ. ಆಯ್ತು, ಹೋಗೇ ಬಿಡುಂಬ. ಎಷ್ಟೊತ್ತ ನಿನ್ನ ಸಂಬಂಧ ನಾ ಬೇಯಿಸ್ಬೇಕು ನೀನು ಶಂಕರ? ಅಕ್ಕಿ ಅಂತ ಬೇಯವನೇ ಇಲ್ಲ, ನನ್ನಂತ ಬೇಯಿಸ್ಕೊಳ್ಳವನೇ ಇಲ್ಲ. ಏ ಹಾಗೆ ಸರಿ ನಡಿ ಬನ್ನಿ. ಬಂದ್ರೆ ಬರ್ರಿ. ಹೊಲ್ದಾಗ ಎತ್ತುಗಳು ನೀರಡ್ಸಿರ್ತಾವ, ಒತ್ತ ಏಟಾಗ್ಯ ನೋಡು. ಅವಾಗಂತ್ರ ಏನೋ ಕಬರ್ಲ ಮುದಕ್ಕ ಆದ ತಿರುಗಿ. ಏ, ಆ ಉರ್ಮಾರಿ ದುರ್ಗಿ ಕೊಡಿ ಏನು ಮಾತು ಮಾರೆ. ಏ ಬರ್ರಿ, ಅಲ್ಲಿ ಕಟ್ಟಿ ಮೇಕೊಂಡ್ರೆ ನದ್ರ ಮಕ್ಕ ನೋಡ್ತಾ. ಎಷ್ಟೊತ್ತದು ಹೋಗುದು? ಹೋದ್ರ ಹೋದ ಕಣ್ಣೆ ಸೇರಿ, ಬಂದ್ರ ಬಂದ ಕಣ್ಣೆ ಸೇರಿ. ಒತ್ತಾಗಿಲ್ಲ ಹೊಲ್ದಾಗಿನ ದನ ಕರ ಹಂಗೆ ನೀರ್ ನೀರ್ ಅಂತಾವ, ಹೆಂಗ್ರಪ್ಪ ಅಂತೀನಿ ನಾನು. ಅಲ್ಲೇ ಹೋಗಿ ರೊಟ್ಟಿ ಬಿಡ್ಸು. ಹೇಳ್ರಿ ಅತ್ತೇರ, ನಾ ರೊಟ್ಟಿ ಮಾಡ್ತೇನೆ ಹೇಳ್. ಬಾರೋ ಮಾಡ್ಬ, ಬುತ್ತಿ ಕಟ್ತೀನಿ ನಾನು. ಒತ್ತಾಗ್ಯದ ಬುತ್ತಿ ಕಟ್ಟು, ನಾವ್ ಅಲ್ಲೇ ಉಂತೀವಿ ಹೊಲದಾಗ. ನಾನು ತಮ್ಮನ ಬುತ್ತಿ ಕೊಟ್ಟು ಕಳ್ಸು. ಸರಿಯಪ್ಪ, ಆಯ್ತು. ಯಾಕಲ್ಲಕ್ಕ ಒಟ್ಟುಟ್ಲೆ ಕೊಟ್ಟು ಕಳ್ಸಿ, ಲೇಟ್ ಮಾಡ್ಬೇಡ. ಆಯ್ತಾಯ್ತು. ಇನ್ನೊಂದ್ ದೊಡ್ಡ ತಗೋರತ್ತಮ್ಮ. ಸಾಕವ್ವ, ನಾ ಒಪ್ಕೇನಿ. ಸರಿ ಆಯ್ತು, ಬುತ್ತಿ ಕಡ್ತೀನಿ. ಒಂದ್ ಸ್ವಲ್ಪ ಎಂಡಿ ಕಸ ಬಳಿತೀಯ? ಆಯ್ತು. ಸರಿ. ಏ ರಾಮ, ಹಂಗೆ ಹೋಗಿ ಅಪ್ಪ ಒಂದಿಟ ಆಡೊಂದಿಟ್ ಬಿಟ್ಕೊಂಡು ಹೋಗ್ಬಿಡ ಹಂಗೆ ಹೋಗಾಗ. ದನಗಳನ್ನ ಕಟ್ಟವನ ಕಟ್ಟು, ಹಂಗ ಕರಿಕೆ ಬಾಳ ಐತಿ ನೋಡಪ್ಪ, ಅಲ್ಲಿ 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 ಬಾಲಿ ಬಾಲಿ ಐತಿ, ಅದಷ್ಟು ಕರಿಕೆಗೆ ತೆಗಿ. ಆ ಹೆಂಡಿ ಕಸ ಹೊಟ್ಟು ಬಳಿಪ್ಪ. ಆಯ್ತು, ಹುಡುಗ ಇನ್ನೂ ಬರ್ಲಿಲ್ಲ ನೋಡಪ್ಪ. ರಾಮ ಬುತ್ತಿ ತರಕಂತ ಹೋದಾವ ಬರ್ತಾನ ತಗೊಂಬ. ಅವ್ರು ರೊಟ್ಟಿ ಮಾಡಕ್ ಕಟ್ಬೇಕಲ್ಲ. ನಾ ಊರಾಗ ಹೋಗಿ ಬರ್ತೇನೆ ಏನಪ್ಪ. ನೀವು ಸುಶೀಲ ಕರ್ಕೊಂಬ, ಕೆಲಸದ ಮಾಡೋಣ. ಕೊಡೋದು ಪಸ್ಲಾಗ ಇಲ್ಲೇ ಮನೆ ಐತೆ. ಹೊತ್ತ ತೊಗೊಂಡ್ರೆ
ರೊಕ್ಕ ತಗೊಂಡ್ರೆ ಹೊಟ್ಟೆ ಇವು ಬಡ್ಡಿಗೆ ಅವ್ರು ರೊಕ್ಕ ಕೊಟ್ಟಿದ್ರೆ ಒಬ್ರು ಮನೆಗೆ ಕೊಡಲ್ಲ ಟೈಮ್ ನಾಗ ಬರೀ ಅವ್ರ ಮನೆಗೆ ಹೋಗೋದು. ಕಾಕ ಇಲ್ಲೇ ಅದನ ಕಾಕ ಎಲ್ಲಿ ಕಾಣವಲ್ಲ ಕಾಕ ಬಾರಪ್ಪ ಆರಾಮದಿಯಪ್ಪ ಆರಾಮದೇನ್ ಕಾಕ ಏನ್ ಸುದ್ದಿ ಕಣ್ಣಿಗೆ ಕಾಣಲಾಗಿ ಎಲ್ಲದಿ ಅಂತ ಗೊತ್ತಾಗಲ್ಲ ಕಣ್ಣಿಗೆ ಕಾಣಲಾಗಿ ಎಲ್ಲದಿ ಅಂತೇಳಿ ನಾವು ನಿಮ್ಮನ್ನ ಅಲ್ಲಿ ಕಟ್ಟಿ ಮೇಲೆ ಅಲ್ಲಿ ಇಲ್ಲಿ ಊರಾಗ ಹುಡ್ಕಡಕತ್ತೀವಿ. ಇಲ್ಲಪ್ಪ ಮನೆ ಬಿಟ್ಟು ನಾ ಎಲ್ಲಿ ಹೋಗಿ ಇಲ್ಲಪ್ಪ ಇಲ್ಲೇ ಇದ್ದೀನಿ ಹೇಳಿ ಏನ್ ಯಾಕೆ ಬಂದಿ ಏನ್ ಹಾಕಿ ಕಾಕ ಏನ್ ಹೇಳ್ಬೇಕು ನಿನಗಂತೂ ಗೊತ್ತಿರೋದು ವಿಷಯ ಐತಿ. ಅಲ್ಲಿ ಕಾಕ ಮಗನ ಲಗ್ನಕ್ಕಂತೇಳಿ 5 ವರ್ಷ ಆಯ್ತು ಸಾಲ ತಗೊಂಡು ಭೇಟಿ ಆದಾಗ ಇನ್ನೊಂದು 2 ತಿಂಗಳ ಕೊಡ್ತೀನಿ 3 ತಿಂಗಳ ಕೊಡ್ತೀನಿ ಅಂತ ಹಂಗೆ ಹಿಂಗೆ ಹೇಳ್ಕೊತೊಂಟಿ. ಈಗ ಹೆಂಗೆ ಕೊಡ್ತೀಯ ಇಲ್ಲಿ ಹೇಳ್ಬಿಡು ಕಾಕ ನೀನು. ಹೌದು ಪೌಡಪ್ಪ ನೀನು ನನ್ನ ಮಗನ ಮದುವೆಗೆ ಅಂತೇಳಿ ಕಲ್ಯಾಣ ಕೆಲಸ ಅಂತೇಳಿ ರೊಕ್ಕ ಕೊಟ್ಟು ಖರೆ ಒಪ್ಕೊಂತೇನಿ. ಆದ್ರೆ ನಾನು ತಿಳಿದು ಕೊಡಬೇಕಾಗಿತ್ತು. ಆದ್ರೆ ಏನು ಮಾಡಲಿಪ್ಪ, ಹಾಂ ಇನ್ನೊಂದು ಎದುಗಳು ಮಾರಿ ಕೊಡ್ಬೇಕಂದ್ಯ. ಆದ್ರೆ ರೈತಕ್ಕೆ ಬದುಕು ನಡಿಬೇಕಲ್ಲಪ್ಪ. ಹಾಂ 3-4 ವರ್ಷ ಆಯ್ತು ಬರ ಬಿದ್ದು ಬಿಟ್ಟತಿ, ನಾ ಎಲ್ಲಿಂದ ಕೊಡಲಿ ಪೌಡಪ್ಪ, ನೀನು ಅವ್ರ ಸಮಾಧಾನ ತಗೊಳಪ್ಪ. ಅಲ್ಲ ಕಾಕ ನೀ ಎತ್ತರ ಮಾರೋ ಎಮ್ಮೆರ ಮಾರೋ ಅದು ತಗೊಂಡು ನಾ ಏನು ಮಾಡವ, ನನಗೆ ನೀ ರೊಕ್ಕ ಕೊಡ್ಬೇಕು ಅಷ್ಟೇ. ಹಲೋ ಪೌಡಪ್ಪ, ಎತ್ತರ ಮಾರು ಎಮ್ಮಿನಾರ ಮಾರು ಕಡ ತುಂಡು ಕೊಡಬೇಕಂತಂದ್ರೆ ಹೆಂಗಪ್ಪ? ಹಲೋ ರೈತರ ಕಷ್ಟ ರೈತರಿಗೆ ಗೊತ್ತು, ನೀನು ಒಬ್ಬ ರೈತ ಇದೀವೋ ಪೌಡಪ್ಪ, ನೀನು ಅಷ್ಟು ಅರ್ಥ ಮಾಡ್ಕೊಳ್ಳೋ. ನಾನು ಎಲ್ಲಿವರೆ ತಂದು ಕೊಟ್ಟಿ ನನ್ನ ರೊಕ್ಕ, ನಾನು ದುಡ್ದ ಕೊಟ್ಟಿನಿ, ನೀ ಕೊಡ್ತೀಯಲ್ಲ ಅಷ್ಟೇ ಹೇಳು. ಕೊಡ್ತೇನೆ ಪೌಡಪ್ಪ, ಕೊಡ್ತೇನಪ್ಪ, ಮರ್ಯಾದಸ್ಥ ಮನೆತನ ನಂದು, ಗೌರವ ಇದ್ದವ್ರಪ್ಪ ನಾವು, ಬಡತನ ಇರ್ಬೇಕು ನಮಗೆ. ನಿನ್ನ ಹತ್ರ ಸಾಲ ಮಾಡಿದ್ದಂತೂ ಖರೆ, ಎದಕ್ಕೆ ಮಾಡೇನಿ, ಮಗನ ಮದುವೆ ಮಾಡಕ್ಕಂತೇಳಿ ಮಾಡ್ಯಾನಪ್ಪ. ನೀವೊಂದು ಕಲ್ಯಾಣ ಕೆಲಸಕ್ಕೆ ಕೊಟ್ಟಿವ ಪೌಡಪ್ಪ, ನೀನು ಕೆಟ್ಟದ್ದೇನು ಕೊಟ್ಟಿಲ್ಲ, ನಾನು ಅಂತ ರೊಕ್ಕ ತಗೊಂಡು ಕೆಟ್ಟದ್ದೇನು ಮಾಡಿಲ್ಲಪ್ಪ, ದಯಮಾಡಿ ಕ್ಷಮ ಮಾಡ, ಕೊಡ್ತೇನೆ ಸಮಾಧಾನ ತಗೋ, ಕೊಡ್ತೇನೆ. ನೋಗಕ್ಕ ನೀ 1000 ಕಾರಣ ಹೇಳು, ನನಗೆ ನನ್ನ ರೊಕ್ಕ ಮಾತ್ರ ಬೇಕು. ನೀ ಕೊಡ್ಲಿಕ್ಕಂದ ನಿನ್ನ ಮಗನ ಕೈಲಿ ನಾ ಇಸ್ಕೋತೀನಿ ನೋಡು. ಪೌಡಪ್ಪ ನಿನ್ನ ಹತ್ರ ಸಾಲ ಮಾಡಿದ್ದು ನನ್ನ ಮಗ ಗೊತ್ತಿಲ್ಲ, ನನ್ನ ಹೆಂಡತಿಗೂ ಗೊತ್ತಿಲ್ಲ, ನನ್ನ ಸೊಸಿಗೂ ಗೊತ್ತಿಲ್ಲ. ತ್ರಾಸು ಕೊಡಬೇಡಪ್ಪ, ಕೊಡ್ತೇನಪ್ಪ, ಕೊಡ್ತೇನೆ, ಸ್ವಲ್ಪ ಸಮಾಧಾನ ತಗೋ. ಅಲ್ಲೋ ಕಾಕ ಮನೆಗೆ ಯಾರಿಗೂ ಗೊತ್ತಿಲ್ಲ, ನಿನಗ ವಯಸ್ಸಾಗೈತಿ, ನೀ ಪಟ್ಟಕ್ಕನ ಗೊಟ್ಟಕ್ಕಂದೆ ಅಂದ್ರೆ ನನ್ನ ರೊಕ್ಕದ ಗತಿ ಹೆಂಗ? ಪೌಡಪ್ಪ ನಾನು ಕೈಕಾಲಿ ಗಟ್ಟಿದ್ದೇನಪ್ಪ, ನಿನ್ನ ಋಣದಾಗ ನಾ ಸಾಯೋದಿಲ್ಲೋ, ನಿನ್ನ ಋಣ ತೀರಿಸೇ ನಾ ಸಾಯ್ತೇನೋ, ಆದ್ರೆ ಈಗ ತ್ರಾಸು ಮಾತ್ರ ಕೊಡಕ್ಕೆ ಹೋಗಬೇಡ. ನೋಡು ಕಾಕ 4 ಎಕರೆ ಹೊಲ ಬಡಿಸ್ಕೊಂಡೇನಿ, ಊರಾಗ 4 ಮಂದಿ ಸಾಕ್ಷಿ ಆದಾರ, ನೀ ಕೊಟ್ಟಿ ಚಲೋ ಆಯ್ತು, ಇಲ್ಲಾಂತ ನಿನ್ನ ಹೊಲ ನನ್ನ ಹೆಸರಲ್ಲೇ ಮಾಡ್ಕೋಬೇಕಾಗತ್ತೆ ನೋಡು. ಹಂಗೆ ಮಾಡಬೇಡ ಪೌಡಪ್ಪ, ನನ್ನ ಮರ್ಯಾದೆ ತೆಗಿಬೇಡೋ, ನನ್ನ ಮರ್ಯಾದೆ ತೆಗಿಬೇಡ, ಹಿರಿಯ ಮನುಷ್ಯಪ್ಪ ನಾನು, ನಿನ್ನ ಕಾಲಿಗೆ ಬೀಳುತ್ತೇನೋ, ನನ್ನ ಮರ್ಯಾದೆ ತೆಗಿಬೇಡು. ಯಾಕೆ ಕೋಪ ಬೇಡಪ್ಪ, ನಮ್ಮ ಅಪ್ಪ ಯಾಕೆ ಕಾಲಿ ಬೀಳಕತ್ತಲ್ಲ, ಯಾಕೆ ಕಳಕತ್ತಲ್ಲ, ಯಾಕೆ ಕೋಪ, ಹೇ ಯಾಕೆ ಕೋಪ ಬೇಡಪ್ಪ, ಏನು ಮಾಡಿ ನಮ್ಮ ಅಪ್ಪ? ನೀನೇ ಕೇಳು ಏನಾಗೈತೆ ಅಂತ. ಏನಾಗ್ಯದಪ್ಪ, ಹಿಂಗೆ ಯಾಕೆ ಮಾಡಕತ್ತೀನಿ, ಬಾತು ಯಾಕೆ ಕಳಕತ್ತಿ, ಏನು ಎಂದೂ ಅಳ್ಳಾರ ಮನುಷ್ಯ ನೀನು, ಎಂದೂ ಕಣ್ಣ ನೀರು ಹಾಕ್ಲಾರ ಮನುಷ್ಯ, ನೀ ಎಲ್ಲರಿಗೂ ಬೇರೆ ಹೇಳವ, ನೀನು ಹಿಂಗೆ ಮಾಡಕತ್ತೀನಿ ಅಪ್ಪ, ಏನಿದು ನಾನು ಗಾಬರಿ ಮಾಡಬೇಡ. ಏನಾಗಿದೆ ಏನಿಲ್ಲ ಪೌಡಪ್ಪಗ, ನಿನಗೆ ಏನು ನಿರೀಕ್ಷವಾಗಬಾರ್ದ ಹೇಳು, ಯಾಕಂದ್ರೆ ನಾನು ಕೆಲಸ ನಾ ಇದ್ದೀನಿ, ನೀ ಯಾರಿಗೆ ಕಲಿಬಾರ್ದಾರ ಮನುಷ್ಯ ಮರ, ಏನು ಒಪ್ಪಿನಿ ನಾ ಅದೀನಿ ನಿನ್ನ ಜೊತೆ. ಪೌಡಪ್ಪ ನಮ್ಮಪ್ಪ ಏನು ಹೇಳೋವಲ್ಲ, ಕಣ್ಣ ನೀರು ತಯಾಕತ್ತಾನ ಅವ, ಎಂದು ಹೇಳಾರ ಮನುಷ್ಯ, ಏನಂದಿ ನಮ್ಮಪ್ಪಗ? ನಾ ಏನಂದಿನೋ, ಕೊಟ್ಟು ಸಾಲ ಕೇಳೋ ತಪ್ಪ, ಸಾಲ ಯಾರು ಮಾಡ್ರ ಸಾಲ, ಮತ್ತು ನಿಮ್ಮಪ್ಪ ನಿಮ್ಗೆ ಹೇಳೋದು ಇಸ್ಕೊಂಡ್ರೆ ನಾ ಏನು ಮಾಡ್ಬೇಕು ಅದಕ್ಕೆ? ಎದಕ್ಕೆ ಬಿಡಿ ಹೋಗಿ ಸಾಲ, ಎದಕ್ಕೆ ಮಾಡ್ಯಾನ, ನಿನ್ನ ಲಗ್ನಕ್ಕೆ ಮಾಡ್ಯಾನ? ನನ್ನ ಲಗ್ನಕ್ಕೆ ಮಾಡ್ಯಾನ? ಹಲೋ ನನಗೆ ಒಂದು ಮಾತು ಹೇಳಿಲ್ಲಲ್ಲ ನೀನು, ಇದು ಒಟ್ಟು ಮನುಷ್ಯ ಕೂತಿ. ಹ್ಞೂನಪ್ಪ ಮನಸ್ಸಿನಾಗ ಇಟ್ಕೊಂಡ ಕೊರಗಾಕತ್ತಿದ್ದೆ, ನಿಮ್ಮೊಂದು ಹೇಳುವಂಥ ಪರಿಸ್ಥಿತಿನ ಬರಲಿಲ್ಲಪ್ಪ, ಏನು ಮಾಡೋದು, ನೀನು ಖಾಲಿ ಅದೇನ, ನೀನು ದುಡ್ಕೊಂತಾನೆ ಅದಿ ಸಣ್ಣ ಹುಡುಗ ಖಾಲಿ, ಅವನು ದುಡಿತಾನಪ್ಪ, ಅವನು ದುಡ್ಕೊಂಡು ಬರ್ತಾನೆ. ಏ ಮರ ಬರ ಬಿದ್ದು ಹಿಂಗೆ ಆತ, ಇಲ್ಲಿಕ್ಕಂದ್ರೆ ಒಂದು ಪೀಕ್ನಾಗ ತೆಗೆದು ಹೋಗಿತ್ತಿದ್ ನೀವು ರೊಕ್ಕನ. ನೀ ಚಿಂತೆ ಮಾಡಬೇಡ ತಮ್ಮ, ನಾನು ದುಡ್ದು ಮುಟ್ಟಿಸ್ತೀವಿ, ಏನು ದೊಡ್ಡಾಗದಲ್ಲ, ನೀ ಒಟ್ಟು ಕಣ್ಣ ನೀರು ಹಾಕಕ್ಕೆ ಹೋಗಬೇಡ, ನೀ ಚಂದಿದ್ದಿ ನಾವು ಚಂದಿರ್ತೀವಿ, ಒಟ್ಟು ನೀ ಚಿಂತೆ ಮಾಡಬೇಡಪ್ಪ, ಅದನ್ನೇನೈತಿ ನಾ ಬಗೆಹರಿಸ್ತೇನೆ, ನೀ ಕುಂದ್ರಬೇಡಿ. ಆತಪ್ಪ ಆತ ಪೌಡಪ್ಪನ, ನಮ್ಮಪ್ಪ ನನ್ನ ಸಂಬಂಧ ಸಾಲ ಮಾಡ್ಯಾನ,
ಅದನ್ನು ಮುಟ್ಟಿಸೋ ಜವಾಬ್ದಾರಿ ನಂದು. ನನಗೆ ವಿಷಯ ಗೊತ್ತಿರಲಿಲ್ಲ. ಗೊತ್ತಿತ್ತಂದ್ರೆ ನಾನು ನಮ್ಮ ತಮ್ಮ ಎಲ್ಲರಲ್ಲಿ ದುಡ್ಡು ನಿನ್ನ ಸಾಲ ಮುಟ್ಟಿಸ್ತಿದ್ದೆವು. ನಮ್ಮ ಅಪ್ಪ ಮನುಷ್ಯ ಹೇಳ್ತಾವೆ ಕೂತಾನೆ, ಮಕ್ಕಳಿಗೆ ಹೇಳಬಾರ್ದು, ಮಕ್ಕಳಿಗೆ ನೋವು ಕೊಡಬಾರ್ದು ಅಂತ ತಿಳ್ಕೊಂಡು ನಮ್ಮ ಅಪ್ಪ ನಮಗೆ ಹೇಳಿಲ್ಲ. ಇದು ನಮ್ಮ ಮಗುಗೂ ಗೊತ್ತಿಲ್ಲ, ನನ್ನ ಹೆಂಡತಿಗೂ ಗೊತ್ತಿಲ್ಲ, ನಮ್ಮ ತಮ್ಮಗೂ ಗೊತ್ತಿಲ್ಲಪ್ಪ. ಈಗ ನನಗೆ ವಿಷಯ ಗೊತ್ತಾಗ ನಾನು ಸ್ವಲ್ಪ ಸಮಯ ಕೊಡು, ನಿನ್ನ ಸಾಲ ಏನೈತಲ್ಲ ಬಡ್ಡಿ ಗಂಟೆ ಕೂಡ ನಾನು ಕೊಡ್ತೀನಿ, ನಿನ್ನ ಕೈ ಮುಗಿತೀನಿ, ಹೊಳ್ಳೆ ಮುಳ್ಳೆ ಬಂದು ನಮ್ಮ ಅಪ್ಪ ಕಣ್ಣೀರು ಹಾಕ್ಸಕ್ಕೆ ಹೋಗ್ಬಿಡ್ಬೇಡ. ನೋಡಿ ಶಂಕರಣ್ಣ, 4 ಎಕರೆ ಹೊಲ ಅಂತ ಬಳಸ್ಕೊಂಡೀನಿ, ನೀ ಕೊಟ್ಟರು ಸಹಿ ಬಿಟ್ಟರು ಸಹಿ, ಇಲ್ಲಿ ನೀ ಕೊಡಲಿಲ್ಲ ಅಂತಂದ್ರೆ ನೀನು 4 ಎಕರೆ ಹೊಲ ನನ್ನ ಹೆಸರಲ್ಲೇ ಆಗುತ್ತೆ ನೋಡು. 4 ಎಕರೆ ಹೊಲ ನಮ್ಮಪ್ಪ ನಿನಗೆ ಬರ್ಕೊಟ್ಟಣ? ಕೇಳಿ ನಿಮ್ಮ ಅಪ್ಪಗ, ನನಗೆ ಕೇಳಿದ್ರೆ ಆಯ್ತು ಬಡಪ್ಪನ, ಅದೇನೇ ಇರಲಿ ನಾನು ದುಡ್ಡು ಸಾಲ ಮುಟ್ಟಿಸ್ತೀನಪ್ಪ. ದಯವಿಟ್ಟು ನಮಗೆ ಹೊಳ್ಳೆ ಮುಳ್ಳೆ ಬಂದು ಕಿರಿಕಿರಿ ಕೊಡುವ. ನೋಡಿ ನಿನಗೆ ಬಿಟ್ಟಿದ್ದು, ಈಗಂತೂ ನಾವು ಹೊಂಟೀನಿ, ಇನ್ನೊಂದು 1-2 ತಿಂಗಳ ಒಳಗೆ ನನ್ನ ಸಾಲ ಮುಟ್ಟಿತಪ್ಪ ಅಂತಂದ್ರೆ ನಾವು ಹಳ್ಳಿ ಈ ಕಡೆ ಮನೆ ಸನಿಗೆ ಬರೋಂಗಿಲ್ಲ. ಅಕಸ್ಮಾತ್ ಸಾಲ ಮುಟ್ಟಲಿಲ್ಲ ಅಂತಂದ್ರೆ ನಿನ್ನ ಹೊಲ ನನ್ನ ಹೆಸರಲ್ಲೇ ಆಗುತ್ತೆ ನೋಡು. ಆಯ್ತು ಪೋಡಪ್ಪನ, ನಾವು ಒಟ್ಟು ಸಾಲ ತೀರಿಸ್ತೇನೆ, ದಯವಿಟ್ಟು ಕಿರಿಕಿರಿ ಕೊಡಬೇಡ, ಹೋಗಿ ಬಸ್. ಅಪ್ಪ ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಶ್ರೀಶೈಲ ಹೂಗಾರ್ ಮಾಡುವ ನಮಸ್ಕಾರಗಳು. ಅದರ ಜೊತೆಗೆ ನಮ್ಮ ಕೆವಿನಿಕ್ಸ್ ಕಂಪ್ಯೂಟರ್ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಕಿರುಚಿತ್ರ ನಿರ್ಮಾಪಕರು ಕೂಡ ನಮ್ಮ ನಾಗರಾಜ್ ಸರ್ ಬಿರಾದಾರ್ ಅವರು ಕೂಡ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾ ಮ್ಯಾನ್ ಮತ್ತು ವಿಡಿಯೋಗ್ರಾಫರ್ ಆಗಿರ್ತಕ್ಕಂಥ ನಮ್ಮ ಪೌಡೇಶ್ ಅವರು ಕೂಡ ನನ್ನ ಜೊತೆಗಿದ್ದಾರೆ. ವಿಷಯ ಏನಪ್ಪ ಅಂತೇಳಿದರೆ, ಮುದ್ದೇಬಾಳದಲ್ಲಿ ತಮಗೆ ಒಂದು ಅವೈಲೇಬಲ್ ಆಗಿರ್ತಕ್ಕಂಥ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತಮಗೆ ಸಿಗ್ತಕ್ಕಂಥ ಒಂದು ಕ್ಯಾಮ್ರಾ ನಮ್ಮ ಪೌಡೇಶ್ ಅವ್ರದ್ದಿದೆ, ಎಚ್ ಡಿ ಕ್ಯಾಮ್ರಾ ಮತ್ತು ವಿಡಿಯೋಸ್. ತಮಗೆ ಕಿರುಚಿತ್ರ ಇರ್ಬೋದು, ಜನಪದ ವಿಡಿಯೋಗಳನ್ನು ಮಾಡೋದಕ್ಕಿರ್ಬೋದು, ಮತ್ತು ಮದುವೆ ಶುಭ ಸಮಾರಂಭಗಳಿಗೆ ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಎಲ್ಲದಕ್ಕೂ ಕೂಡ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಕ್ಯಾಮ್ರಾ ಮತ್ತು ವಿಡಿಯೋ ಇದೆ. ಅದನ್ನು ನೀವು ಬಳಸ್ಕೊಳ್ಬೋದು. ಮಧ್ಯಭಾಗದಲ್ಲಿ ನನ್ನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಾಗರಾಜ್ಸರಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಮತ್ತು ಪೌಡೇಶ್ ಅವರು ಅದರ ಮಾಲಕರು ಇವರೇ, ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರ ನಂಬರ್ ಹೇಳ್ತಾರೆ. ದಯವಿಟ್ಟು ನೀವೆಲ್ಲ ಅದನ್ನ ಸದ್ಬಳಕೆಯನ್ನು ಮಾಡ್ಕೋಬೇಕು, ಮತ್ತು ನಮ್ಮ ಮಧ್ಯಭಾಗದ ನಮ್ಮನ್ನೆಲ್ಲ ಬೆಳೆಸ್ಬೇಕಂತೇಳಿ ತಮ್ಮ ಮಾಡ್ಕೋತೀನಿ, ನಂಬರ್ ಹೇಳ್ತಾರೆ.